ಹಲೋ, ಬರ್ತೀನಿ ಇರೋ. ಹಾಯ್ ಬ್ರೋ, ಹೆಂಗಿದ್ಯಾ? ತುಂಬಾ ದಿನ ಆಯ್ತು ನೋಡಿ. ಹಾಯ್ ಬ್ರೋ. ಏಯ್ ದೇವಿಕ್, ಸಚಿನ್ ಹೆಂಗ್ ಬರ್ದ ಎಕ್ಸಾಮು? ಅಯ್ಯ ಬಾಲ, ಯಾವಾಗ್ಲೂ ಕಂಪ್ಯೂಟ್ರಾ? ಏನೋ ಆರ್ಡರ್ ಮಾಡಿದ್ದೀರಾ? 100 ರೂಪಾಯಿಗೆ ಏನೋ ಬರುತ್ತೆ. ಡೆಲ್ಲಿಗೆ ಹೋದ್ಮೇಲೆ ಹೊಸ ಬಂದು ಉಂಟಾ? ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡ್ತಾ ಇದೀವಿ. ಇವಾಗ್ಲೂ ಫೋನೇ ನೋಡ್ಕೊಂಡು ಇರ್ತೀರಲ್ಲ, ಫೋನ್ ಇಕ್ಬಿಟ್ಟು ಸ್ವಲ್ಪ ಮಾತಾಡ್ರು. ಅಯ್ಯೋ ಈ ದೇವಿಕ್, ಫೋನಿಕೋ. ಯುವರ್ ಆರ್ಡರ್ ಸರ್. ಥ್ಯಾಂಕ್ ಯು. ಏ ತಡಿ 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 ಬ್ರೋ. ಅಯ್ಯೋ ಏನೋ ಮಾಡ್ತಾ ಇದ್ದೀರಾ? ಕಣ್ಣಿಗೆ ಏನ್ ಇಕ್ಕೊಂಡಿದ್ಯಾ? ಸ್ಟೋರಿ ಆಗ್ತಾ ಇದ್ದು ಮಚ್ಚಾ ಮಾಡ್ರು. ಬಂದಿರೋದು ಒಂದ್ ಸ್ಯಾಂಡ್ವಿಚ್, ಅದಕ್ಕೆ 4 ಸ್ಟೋರಿನೇನೋ. ಯಾವಾಗ ನೋಡಿದ್ರು ಸ್ಟೋರಿನೇ. ಥೋ ಬಾಲ ನೋಡು, ಬೈಚು ಪ್ರಸಾದ್. ಆಯ್ತು ಬ್ರೋ, ಹೋಗಿ ಫೇಲ್ ಆಗಿ ಹೋಗು. ಬೈ ಮಚ್ಚಾ. ಆಯ್ತು ಬ್ರೋ, ಬೈ. ಬೈ ಬ್ರೋ. ಸರಿ ದೇವಿಕ್. ಬೈ ಮಚ್ಚಾ. ಬೈ ಮಚ್ಚಾ. ಇನ್ ಸೈಕಾಲಜಿ ತಾನೇ ಓದಿರೋ? ಹೌದು. ಇವಾಗ ಇಬ್ರು ಓದ್ರಲ್ಲ, ಅವ್ರು ಸೈಕಾಲಜಿ ಬಗ್ಗೆ ಏನು ನೋಡೋಣ. ನೋಡು, ಅವ್ರು ತಿನ್ನೋಕ್ ಮುಂಚೆನೆ ಸ್ಟೋರಿ ಹಾಕಿದ್ರು. ಇದೆಲ್ಲ ಅವ್ರು ಅಟೆನ್ಷನ್ ಶೇಕ್ ಮಾಡಕ್ ಆಗ್ತಿದಾರೆ. ಉರ್ದೋಯ್ತು ನನಗೆ. ಹ್ಞೂ, ಅವ್ರ ಸೈಕಾಲಜಿನೇ ಹಂಗೆ. ಸರಿ ಮಚ್ಚ. ಸರಿ ಬರ್ತೀನಿ. ಹಾಂ ಸರಿ, ಬಾಯ್. ನೋಡೋಣ. ಏ ಗಗನ್, ಲೈಫು ತುಂಬ ಬೋರ್ ಆಗ್ಬಿಟ್ಟಿದೆಯಲ್ಲ, ಬಾ ಎಲ್ಲಾನ ಹೋಗೋಣ. ಬಾಲ ಬಂದ. ಏ ಬಾಲ್ಸ್, ಲೇ ಯಾರೋ ಲೇ. ಏಯ್ ಸೈಕಲ್ ಸ್ಟ್ಯಾಂಡ್ ಹಾಕಕ್ಕೂ ಬರಲ್ವಲ್ಲ ನಿಂಗೆ? ಏ ದರ್ಶನ್, ಇಳಿಯೋ. ಏನೋ ಇದು, ಯಾಕೋ ಕರ್ದೆ ನನ್ ಮನೇಲಿ ಓದ್ತಾ ಇದ್ದ ಗೊತ್ತಾನೆ ಇರು. ಸಾಕು, ಓದ್ಬಿಡೇನ್, ದೊಡ್ಡ ಟೆನ್ಷನ್ ಆಗ್ಬಿಟ್ಟೆ. ಏ ಹೊಟ್ಟೆ ಹಸಿತಾ ಇದೆ. ಡೈಲಿ ತಿನ್ನಾಕ್ತಾರೋ ನಮ್ಮ ಅಚ್ಚ ತ್ರಿಶಾಲ್ನ ಕರಿತೀನಿರೋ, ಬರ್ತಾನೆ. ಈ ಸೀನ್ಗೆಲ್ಲ ಏನ್ ಕಮ್ಮಿ ಇಲ್ಲ. ನೀನು ತಗೋ ಕ್ಯಾಶ್ ಬ್ರೋ. ಏ ನಂಗೆ ಕೊಡು, ತಗೋ ಮಚ್ಚ ಬನ್ನು. ಏನೋ ಮಚ್ಚ, ಪಿಜ್ಜಾ ಬರ್ಗರ್ ತರ್ತಿ ಅಂತ ಬಿಲ್ಡಪ್ ಕೊಟ್ರೆ ಯಾವ್ದೋ ಬನ್ ತಂದಿದ್ಯಲ್ಲ. ಅದ್ರಲ್ಲೂ ಬನ್ನು, ಇದ್ರಲ್ಲೂ ಬನ್ನು, ತಿನ್ನು ಮಚ್ಚ. ನೋಡ್ ಮಚ್ಚ, ಇನ್ಸ್ಟಾದಲ್ಲಿ ಒಂದು ಹುಡುಗಿ ಸಿಕ್ಕಿದಾಳೆ, ಅವ್ರ ಜೊತೆ ಚಾಟ್ ಮಾಡ್ತಾರೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಚ್ಚ. ಸಖತ್ತಾಗಿದ್ದಾಳೆ ಮಾತ್ರ ನೋಡೋಕೆ. ಹೌದಾ ಮಚ್ಚ, ನನಗೂ ಒಬ್ಳು ಹುಡುಗಿ ಸಿಕ್ಕವಳೆ. ಮಸ್ತಲ್ಲ ಮಚ್ಚ ಹುಡುಗಿರ ಜೊತೆ. ಎಲ್ಲೋ ಮಚ್ಚ, ಫೋಟೋ ತೋರಿಸು. ಫೋಟೋನ ಮಚ್ಚ? ಇವ್ನ್ಗೆ ಯಾಕೆ ತೋರಿಸ್ಬೇಕು, ಆಮೇಲೆ ಪಡಾಯಿಸ್ಕೊಂಬಿಟ್ರೆ. ಏ ಇಲ್ಲ ಬೇಡ ಬೇಡ. ಏ ಬೇಡ ಬಿಡು ಮಚ್ಚ, ಕಮಿಟ್ ಆದ್ಮೇಲೆ ಆಮೇಲೆ ನೋಡೋಣ. ಬೇಡ ಬೇಡ ಬಿಡು ಮಚ್ಚ. ನಾನು ಎಷ್ಟೊಂದು ಹುಡುಗಿ ಟ್ರೈ ಮಾಡಿದ್ದೀನಿ, ಯಾರು ಸಿಗೋದೇ ಇಲ್ಲ ಅಂತಾರೆ. ಎಷ್ಟೊಂದು ಫೋಟೋ ಹಾಕಿದ್ದೀನಿ, ಯಾಕೆ ಮಚ್ಚ ಯಾರು ಸಿಗಲ್ಲ? ಹುಡುಗಿರಿದ್ರೆ ಲೈಫ್ ಸಕ್ಕತ್ತಲ್ಲ. ಯಾಕ್ರು ಹುಡುಗಿರು ಹುಡುಗಿರಂತ ಸಾಯ್ತೀರಾ? ಆ ಟೈಮಲ್ಲಿ ಬೇರೆ ಏನಾದರೂ ಮಾಡೋಕ್ಕಾಗಲೇನ್ರೋ. ಏನು ರೋಲು ನಿಂಗೆ ಆಗ್ಬೇಕದು, ಮುಚ್ಕೊಂಡು ಹೋಗಲಿ. ಈ ಟೈಮ್ ಆಗೋಯ್ತು, ಬಾರೋ ನೋಡೋಷ್ಟು ಕತ್ಲೋಗೋಯ್ತು, ಬಾ ಹೋಗೋಣ ಬಾ ಮನೆಗೆ. ಹ್ಮ್ ಬಾಲು. ಏನು ಬಾಲ, ತಿರ್ಗ ದೇವ್ರ ವಿಡಿಯೋಸಾ? ಕುತ್ಕೊಳ್ಳೋ. ವೈಫೈ ಪಾಸ್ವರ್ಡ್ ಕೊಡ. ಚೇಂಜ್ ಮಾಡಿಲ್ಲ ಲೇ, ಅದೇ ಫ್ರೆಂಡ್ ಓಲಿ. ಏನು ಇದು? ಅದು ಆರ್ಸೆನಿಕ್. ಯಾಕೋ ಇದು ಸುಮ್ಮನೆ? ಹೋದ ವಾರ ಏನೋ ಸಿರಂಜ್ ಇಟ್ಕೊಂಡಿದ್ದೆ, ಈ ವಾರ ಏನು ಆರ್ಸೆನಿಕ್ ಅಂತೀಯ? ಏನು ಡಾಕ್ಟರ್ ಆಗಬೇಕಾ? ಹ್ಞೂ
ವಿಷಯ ಗೊತ್ತಾಯ್ತಾ? ಸಿದ್ಧಾರ್ಥ್ ಅಖಿಲ್ಗೆಲ್ಲ ಗರ್ಲ್ಫ್ರೆಂಡ್ ಸಿಕ್ಬಿಟ್ಟಿದ್ದಾರೆ. ನಮಗೂ ಸಿಕ್ಕಿದ್ರೆ ಹೆಂಗಿರುತ್ತೆ? ಆ ಫೀಲೇ ಬೇರೆ. ತುಂಬಾನೇ ಬೇರೆ ಅಲ್ಲ. ಅದೆಲ್ಲ ಮಾಡೋಕ್ಕಿನ್ನ ಟೈಮ್ ಇದೆ ಬಿಡು. ಏ ಸತ್ಯ, ಹಾ ಏನ್ಮ? ನಮ್ಮ ಏರಿಯಾದಲ್ಲಿ ತುಂಬಾ ಜನ ಸುತ್ತೋಗ್ತಾರೆ, ಗೊತ್ತಾಯ್ತೇನೋ? ಹೌದಾ, ಯಾಕೆ? ಅದೇನೋ ಗೊತ್ತಿಲ್ಲ ಮನೆ ನನಗೆ. ಏನಾದರೂ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇದೆಯಾ? ಅದೆಲ್ಲ ಗೊತ್ತಿಲ್ಲ ಕಣೋ, ನ್ಯೂಸಲ್ಲೆಲ್ಲ ಬರ್ತಾ ಇತ್ತು. ನೀನೆಲ್ಲೋ ಆಚೆ ಹೋಗ್ಬೇಡ್ವೋ. ಓ ಯಾಕೆ? ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಏ ಸುಮ್ಮನೆ ಹೋಗಮ್ಮ. ಹಲೋ, ಏನು ಸೀರಿಯಸ್ ಆಗ? ಇರು ಬಂದೆ ಮಾ, ಇರಮ್ಮ ಒಂದು ನಿಮಿಷ ಬಂದೆ. ಇನ್ನ ಹೇಳ್ ಬಾಯ್ ಮುಚ್ಚೇ ಇಲ್ಲ, ಅಷ್ಟು ಬೇಗ ಹೋಗ್ಬಿಟ್ಟವನೆ. ಏ ಸತ್ಯ, ಏನ್ ಮಕ್ಕಳು ಏನೋ, ಹೋಗಪ್ಪ ಹೇಳಿದ ಮತ್ತೇ ಕೇಳಲ್ಲ. ನಂಗೂ ಗೊತ್ತಿಲ್ಲ, ಓನರ್ ಫೋನ್ ಮಾಡಿ ಈ ಥರ ಆಗಿದೆ ಅಂದರು, ನಾನು ಬಂದೆ. ಏನೋ ಗೊತ್ತಿಲ್ಲ, ನಿಮ್ಮ ಮನೆ ತುಂಬ ದಿನದಿಂದ ಖಾಲಿ ಇದೆ, ಕ್ಲೀನ್ ಮಾಡ್ಸಕ್ಕೆ ಬಂದಾಗ ನೋಡಿದೆ. ಹಲೋ ಸರ್, ಈ ಫೋನಲ್ಲಿ ನಿಮ್ಮ ನಂಬರ್ ಇತ್ತು, ಇಲ್ಲಿ ಯಾರೋ ಸದ್ ಬಿದ್ದಿದ್ದಾರೆ. ಏನು? ಬೇಗ ಬನ್ನಿ ಸರ್. ಹಲೋ ಹಲೋ ಹಲೋ, ಯಾಕೆ ಸತ್ತೋದ್ರಿ ಇವರಲ್ಲ? ಏನು ಮಾಡೋದು? ಎವಿಡೆನ್ಸು ಏನು ಸಿಗ್ತಾನೇ ಇಲ್ಲ. ಇವರೆಲ್ಲರ ಡೆತ್ತಲ್ಲಿ ಏನೋ ಲಿಂಕ್ ಇದೆ. ನೋಡಿ ಮಚ್ಚ, ಆ ಇನ್ಸಿಯದಲ್ಲಿ ಒಂದು ಹುಡುಗಿ ಸಿಕ್ಕಿದ್ದಾಳೆ, ಅವ್ರ ಜೊತೆ ಚಾಟ್ ಮಾಡಿದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಚ್ಚ, ಸಕ್ಕತ್ತಾಗಿದ್ದಾಳೆ ಮಾತ್ರ ನೋಡೋಕೆ. ಹೌದಾ ಮಚ್ಚ, ನನಗೂ ಒಬ್ಳು ಹುಡುಗಿ ಸಿಕ್ಕವಳೆ, ಲೈಫ್ ಮಸ್ತಲ್ಲ ಮಚ್ಚ ಹುಡುಗಿರ ಜೊತೆ. ಏನು ಮಚ್ಚ ಕರೆದಿದ್ದೆ? ಯಾಕೋ ಫುಲ್ ಬೇಜಾರಾಗಿದೆ, ಏನಾಯಿತು? ಏನೂ ಗೊತ್ತಾಗ್ತಾನೆ ಇಲ್ಲ, ಬ್ಲಡ್ ಸ್ಟೇನ್ಸ್ ಇಲ್ಲ, ಏನೂ ಇಲ್ಲ, ಪೋಸ್ಟ್ಮಾರ್ಟಮಲ್ಲಿ ಏನೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಹೌದಾ, ದರ್ಶನ್ದು ಗಗನ್ದು ಫೋನ್ ದಾ ಬಾರ ಕೇಳಿದ್ನಲ್ಲ, ತಗೋ. ಪ್ರೊವೊಕೇಟಿವ್ಗಾಗಿ ಚಾಟ್ ಮಾಡಿದ್ದಾರೆ, ಡೆತ್ತಿಗೆ ಒನ್ ಅವರ್ ಬಿಫೋರ್ ಇದೆಲ್ಲ ಚಾಟ್ ಮಾಡಿದ್ದಾರೆ.
ಬೆರಳು ಒಂದೇ ಥರ ಇದೆಯಲ್ಲ, ಏನಿದು ಏನು ಅರ್ಥನೇ ಇಟ್ಟಿಲ್ಲ. ಇರು, ಎರಡಲ್ಲೂ ಒಂದೇ ಪಿಕ್ಚರ್ ಇದೆಯಲ್ಲ, ಏನೋ ಸಂಬಂಧ ಇದೆ. ಏನ್ ಬಲ್ಲ ಸಮಾಚಾರ ಸತ್ಯ? ನಂಗೆ ಯಾಕೋ ಬದುಕಕ್ಕೆ ಇಷ್ಟ ಆಗ್ತಿಲ್ಲ ಕಣೋ, ಕೊನೆ ಸರಿ ನಿನ್ನೆ ನೋಡ್ಬೇಕು ಅನಿಸ್ತಿದೆ, ಬಾರೋ. ಅಲ ಹಲೋ ಹಲೋ, ಹಾಯ್ ಸತ್ಯ, ನಮ್ಮ ಮನೆ ವೈಫೈ ಪಾಸ್ವರ್ಡ್ ನಿಂಗೆ ಗೊತ್ತು. ನೀನು ಬಂದಿದ ತಕ್ಷಣ ವೈಫೈ ಆಟೋ ಕನೆಕ್ಟ್ ಆಗಿರುತ್ತೆ, ನಿಂಗೊಂದು ಮೆಸೇಜ್ ಬಂದಿರುತ್ತೆ, ನೀನು ಈ ವಿಡಿಯೋನ ಪ್ಲೇ ಮಾಡ್ತಾಯಿದ್ಯಾ. ನಮ್ಮ ಫ್ರೆಂಡ್ಸ್ ಎಲ್ಲ ಸತ್ತೋದ್ರು, ನಾನು ಸತ್ತೋದೆ, ನಿಂಗೆ ಬೇಜಾರಾಗ್ತಾಯಿದೆಯಾ? ಆದರೆ ನನಗೆ ಬೇಜಾರಾಗ್ತಾಯಿಲ್ಲ, ನಂಗೆ ಬೇಜಾರಾಗ್ತಿಲ್ಲ ಅಲೋ. ಸಾಯಿಸಿದ್ದೆ ನಾನು, ನನಗೆ ಯಾಕೆ ಬೇಜಾರಾಗಬೇಕು? ಅವ್ರನ್ನೆಲ್ಲ ಏನಕ್ಕೆ ಸಾಯಿಸಿದೆ ಗೊತ್ತಾ? ಅವ್ರು ಯಾರೂ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರು ಸಾವಿಗೆ ದುಃಖ ಪಡೋದಕ್ಕಿಂತ ಮುಂಚೆ ಒಂದು ನಿಮಿಷ, ಅಂಥವರೆಲ್ಲ ಏನಕ್ಕೆ ಬದುಕಬೇಕಾಗಿತ್ತು? ಅವರಿಂದ ಅವ್ರ ಪೇರೆಂಟ್ಸ್ಗೂ ಉಪಯೋಗ ಇಲ್ಲ, ಈ ದೇಶಕ್ಕೂ ಉಪಯೋಗ ಇಲ್ಲ. ಬಾಡಿ ಪಾಟಿದಲ್ಲೂ ಸ್ಟೋರಿ, ಡೆಡ್ ಬಾಡಿ ಮುಂದೇನೂ ಸ್ಟೋರಿ. ಪೂರ್ತಿ ಜೀವನನು ಲೈಕು ಪಾಪ್ಯುಲಾರಿಟಿಗೋಸ್ಕರ ಪೇರೆಂಟ್ಸ್ ದುಡ್ಡನ್ನ ಖರ್ಚು ಮಾಡಿಕೊಂಡು ಮೂವೀಸ್ ರೆಸ್ಟೋರೆಂಟ್ ಅಂತ ತಿರ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತಿರೋ ಇವ್ರದೇ ಈಗ ಒಂದು ಸ್ಟೋರಿ, ಒಂಥರ ಸ್ಟೋರಿ. ಇವರೆಲ್ಲ ಹೆಂಗೆ ಸತ್ತದ್ರು? ಕ್ಯೂರಿಯಾಸಿಟಿ ಇಲ್ವಾ? ಹೇಳ್ತೀನಿ ಕೇಳು. ಯಾವುದೋ ಒಂದು ಹುಡುಗಿ, ಅದು ಫೋಟೋದಲ್ಲಿ ಮಾತ್ರ ಚೆನ್ನಾಗಿದ್ಬಿಟ್ರೆ ಸಾಕು, ಅವಳು ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಅವನ್ನ ಫಾಲೋ ಮಾಡಿಬಿಟ್ರೆ ಸಾಕು, ಇವನು ಅವಳನ್ನ ಫಾಲೋ ಮಾಡಿಕೊಂಡು ಅವಳು ನಾಯಿ ಥರ ಅವಳು ಕಳಿಸೋ ಒಂದೇ ಒಂದು ಮೆಸೇಜ್ಗೋಸ್ಕರ ಕಾಯ್ಕೊಂಡು ಆ ಹುಡುಗಿ ಒಂದೇ ಒಂದು ಮೆಸೇಜ್ ಕಳಿಸ್ಬಿಟ್ರೆ ಟಕ್ ಅಂತ ರಿಪ್ಲೈ ಕೊಡ್ತಾರೆ. ಆ ಹುಡುಗಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ಸಾಲ ಮಾಡಿದ್ರು ಗಿಫ್ಟ್ ಕೊಡ್ತಾರೆ, ಆ ಹುಡುಗಿ ಏನೇ ಕಳ್ಸಿದ್ರು ಮಾಡ್ತಾರೆ. ಇದೇ ಅವ್ರ ಅಪ್ಪ ಅಮ್ಮ ಆಚೆ ಹೋಗ್ಬಿಟ್ಟು ಏನಾದರೂ ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಾರಾ ಬೋಳಿ ಮಕ್ಕಳು? ಹುಡುಗಿರಿಂದನೇ ಸಾಯ್ತಾ ಇರ್ತಾರೆ. ಏನಕ್ಕೆ ಬೇಕಾಗಿತ್ತು ಈ ಜೀವನ ಅವ್ರಿಗೆ? ಅವ್ರು ಬದುಕಿದ್ರೆ ಎಷ್ಟು, ಸತ್ತೋದ್ರೆ ಎಷ್ಟು? ಅದಕ್ಕೋಸ್ಕರನೇ ಅವ್ರನ್ನ ಸಾಯಿಸ್ದೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು, ಶೋಕಿ ಮಾಡೋರ್ನ ಹುಡುಗಿರಿಂದ ಸುತ್ತೋರ್ನ ಹುಡುಗಿರಿಂದನೇ ಸಾಯಿಸ್ಬೇಕು. ಅದಕ್ಕೋಸ್ಕರನೇ ಒಂದು ಹುಡುಗಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ. ನಮ್ಮ ಏರಿಯಾದಲ್ಲಿ ತುಂಬ ಹೊತ್ತು ಆನ್ಲೈನಲ್ಲಿ ಯಾರ್ಯಾರು ಟೈಮ್ ಪಾಸ್ ಮಾಡ್ತಿದ್ದಾರೋ, ಟೈಮ್ ವೇಸ್ಟ್ ಮಾಡ್ತಿರೋರೋ ಅಂಥವ್ರನ್ನೆಲ್ಲ ಒಂದು ಲಿಸ್ಟ್ ತೊಗೊಂಡೆ. ಈ ಹುಡುಗಿ ಪ್ರೊಫೈಲಿಂದ ಜಸ್ಟ್ ಸಿಂಪಲಾಗಿ ಒಂದು ಟೆಕ್ಸ್ಟ್ ಮಾಡ್ತಾ ಇದ್ದೆ. ಎಷ್ಟು ಬೇಗ ರಿಪ್ಲೈ ಗೊತ್ತಾ, ಅಷ್ಟು ಬೇಗ ರಿಪ್ಲೈ. ಅವ್ರಿಗೆ ಡೈಲಿ ಒಂದೊಂದು ಚಾಲೆಂಜಸ್ ಕೊಡ್ತಾ ಇದ್ದೆ, ಲವ್ಲಿಯಾಗಿ ಮ್ಯಾನ್ಲಿಯಾಗಿ ಒಂದು ಚಾಲೆಂಜಸ್. ಅದನ್ನು ಎಷ್ಟು ಬೇಗ ಮಾಡ್ತಾಯಿದ್ರು ಗೊತ್ತಾ? ಹಿಂಗೆ ಒಂದು ದಿವಸ ಸಿಂಪಲ್ಲಾಗಿ ಒಬ್ಬನ್ನ ಎಂಟಿ ಚೇರನ್ನು ತಗೊಂಡು ಚುಚ್ಕೊಳ್ಳೋ ಅಂದ್ಬಿಟ್ಟೆ. ಪಾಪ ಸುಚ್ಕೊಂಡು ಸತ್ತೇ ಹೋಗ್ಬಿಟ್ಟ.
ನನ್ನ ಮೇಲಿರೋ ಲವ್ವಿಂದ. ನೆಕ್ಸ್ಟ್ ಇನ್ನೊಬ್ಬಣ್ಣ ಅರ್ಸನಿಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ ಅಂದೆ, ಪಾಪ ಟೇಸ್ಟ್ ಮಾಡಿಬಿಟ್ಟ, ಹಂಗೆ ಸತ್ತೋಗ್ಬಿಟ್ಟ. ಪೋಸ್ಟ್ ಮಾರ್ಟಮಲ್ಲೂ ಗೊತ್ತಾಗಿಲ್ಲ ಅವನು ಏನಕ್ಕೆ ಸತ್ತೋದ ಹೆಂಗೆ ಸತ್ತೋದ ಅಂತ. ಗೊತ್ತೇ ಆಗಲಿಲ್ಲ. ಇದೇ ಡೆಡಿಕೇಶನ್, ಯಾವುದೋ ಹೊಸ ವಿಷಯನ ಕಲಿಯೋದ್ರಲ್ಲಾಗಲಿ, ಆ ಹುಡುಗಿರ ಜೊತೆ ಚಾಟ್ ಮಾಡೋದು ಬಿದ್ದುಬಿಟ್ಟು, ಅದೇ ಇಂಟರ್ನೆಟ್ಟಲ್ಲಿ ಯಾವುದೋ ಹೊಸ ವಿಷಯನ ತಿಳ್ಕೊಳ್ಳೋದ್ರಲ್ಲಿ ಇದ್ದಿದ್ರೆ ನಮ್ಮ ದೇಶನ ಉದ್ಧಾರ ಆಗ್ತಾಯಿತ್ತು, ಅವರು ಹೇಗೋ ಉದ್ಧಾರ ಆಗ್ತಾಯಿದ್ರು. ಆದರೆ ಆಗಲ್ಲ, ಹೊಸ ವಿಷಯನ ಕಲಿಯೋ ಅಂದರೆ ಕಲಿಯಲ್ಲ, ಇದೇ ಕೆಡ್ದು ಅಂದರೆ ಮೊದಲು ಅಂತ ಬರ್ತಾರೆ. ಅದಕ್ಕೆ ಇಂಥ ಕಪ್ಪು ಚುಕ್ಕೆಗಳನ್ನೆಲ್ಲ ಕಂಪ್ಲೀಟಾಗಿ ರೇಸ್ ಮಾಡಿಬಿಟ್ಟೆ. ಫೈನಲಿ ಸತ್ಯ, ನಾನು ಸತ್ತೋದೆ, ಇನ್ನು ಮುಂದೆ ನಾನು ಯಾರನ್ನೂ ಸಾಯಿಸಲ್ಲ ಅಂತ ನಿನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಖುಷಿಯಾಗಿರುತ್ತೆ ಅಲ್ವಾ? ಅದು ಆದರೆ ಆ ಥರ ಅಲ್ಲ. ಇನ್ಮೇಲೆ ಜನ ಸಾಯ್ತಾರೆ, ನಾನು ಸಾಯಿಸಿದ್ದಕ್ಕಿಂತ ಜನ ಸಾಯ್ತಾನೆ ಇರ್ತಾರೆ, ಸಾವಿರಾರು ಜನ ಸಾಯ್ತಾನೆ ಇರ್ತಾರೆ, ಹೆಂಗಂತ ಅವ್ರಿಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಟೆಕ್ಸ್ಟ್ ಮಾಡ್ತಿದ್ದಾಗಲೇ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರ ಸ್ಪೆಷಾಲಿಟಿ ಏನಂದರೆ ಇಟ್ಸ್ ಲೈಕ್ ಎ ವೈರಸ್. ಇಂಟರ್ನೆಟ್ಟಲ್ಲಿ ತುಂಬ ಹೊತ್ತು ಟೈಮ್ ಪಾಸ್ ಮಾಡ್ತಿರೋರ್ನ ಒಂದು ಲಿಸ್ಟ್ ತೊಗೊಳುತ್ತೆ, ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರ್ತೆ. ಬುದ್ಧಿವಂತರಿಗೆ ಇಂಟರ್ನೆಟ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಗೊತ್ತಿರೋರಿಗೆ ಇದೊಂದು ಪ್ರಾಬ್ಲಮೇ ಅಲ್ಲ, ಬಿಕಾಸ್ ದೇ ವೋಂಟ್ ಟೈಮ್ ವೇಸ್ಟ್ ಇನ್ ದೋಸ್ ಥಿಂಗ್ಸ್. ಆದರೆ ದಡ್ರು, ಹುಡುಗಿರಿಂದ ತಿರುಗ್ತಾ ಇರೋರು, ಶೋಕಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಂತ ಇರೋರು ಅಂಥವ್ರನ್ನ ಇದು ಟಾರ್ಗೆಟ್ ಮಾಡೇ ಮಾಡುತ್ತೆ. ಅವರು ಇದ್ರ ಜೊತೆ ಟೆಕ್ಸ್ಟ್ ಮಾಡ್ತಾನೆ ಇರ್ತಾರೆ. ಸೊ ಡೇ ವಿಲ್ ಬಿ ಡೈಯಿಂಗ್. ನಾನಾದರೂ ಯಾವಾಗೋ ಒಂದು ಸತಿ ಒಬ್ಬೊಬ್ಬರ ಜೊತೆ ಸಪ್ರೇಟಾಗಿ ಟೆಕ್ಸ್ಟ್ ಮಾಡ್ತಾ ಇದ್ದೆ, ಆದರೆ ನಾನು ಕ್ರಿಯೇಟ್ ಮಾಡಿರೋ ಪ್ರೋಗ್ರಾಮ್ ಹಂಗಲ್ಲ, ಒಂದೇ ಸತಿ ಸಾವಿರಾರು ಜನ ಜೊತೆ ಟೆಕ್ಸ್ಟ್ ಮಾಡ್ತಾ ಇರುತ್ತೆ, ಸಾವಿರಾರು ಜನ ಸಾಯ್ತಾನೆ ಇರ್ತಾರೆ, ಏನಕ್ಕಂತ ಅವ್ರಿಗೆ ಗೊತ್ತಾಗಿರಲ್ಲ. ನಿಂಗೊಂದು ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಸತ್ಯ, ಈ ವಿಡಿಯೋನ ಪ್ಲೇ ಮಾಡ್ಬೇಕಂತ ನೀನೊಂದು ಬಟನ್ ಒತ್ತಿದ್ದಲ್ಲ, ಅದೇ ಬಟನ್ ಈ ವೈರಸ್ನ ಇಂಟರ್ನೆಟ್ಗೆ ರಿಲೀಸ್ ಮಾಡೋದಕ್ಕೆ ನಾನು ಇದ್ದಿದ್ದ ಬಟನ್. ಬೈ ಮಿಸ್ಟೇಕ್ ನೀನು ಅದನ್ನು ಒತ್ತಿಬಿಟ್ಟೆ. ಜೀವನದಲ್ಲಿ ಯಾವುದೇ ಗೋಲ್ನ ಇಟ್ಕೊಳ್ಳದೆ ಸುಮ್ಮನೆ ಟೈಮ್ ಪಾಸ್ಗೆ ತನ್ನ ಲೈಫ್ನ ಆಟಾಡ್ಕೊಂಡಿರೋರು ಬದುಕೋಕ್ಕಾಗಲ್ಲ, ಕಂಪ್ಲೀಟ್ ವೈಪೌಟ್ ಆಗಿಬಿಡ್ತಾರೆ. ಲೈಕ್ ಹೌ ಐ ಎರೇಸ್ ದಿ ಪಾಯಿಂಟ್ಸ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಗುಡ್ ಲಕ್ ಸತ್ಯ. ಎಲ್ಲರೂ ಸತ್ತೋಗ್ಬಿಟ್ರೆ ಈ ಪ್ರಪಂಚದಲ್ಲಿ ಬದುಕೋರು ಯಾರು? ಅದಕ್ಕೆ ಈ ಪ್ರೋಗ್ರಾಮ್ನ ಏನು ಮಾಡೋದಕ್ಕೆ ಒಂದು ಅಲ್ಗೊರಿದಮ್ ಡೆವಲಪ್ ಮಾಡಿದ್ದೀನಿ. ಇದನ್ನ ಏನು ಮಾಡೋದಕ್ಕೋಸ್ಕರ ಒಂದು ಸೆಟ್ ಆಫ್ ಕ್ಲೂಸ್ನು ಕೊಟ್ಟಿದ್ದೀನಿ. ನನ್ನ ಪ್ರಕಾರ ಒಬ್ಬ ನಾರ್ಮಲ್ ಮನುಷ್ಯ, ಒಬ್ಬ ನಾರ್ಮಲ್ ಹ್ಯೂಮನ್ ಈ ಪ್ರೋಗ್ರಾಮ್ನ ಏನು ಮಾಡಬೇಕಂದ್ರೆ ಈ ಮಸ್ಟ್ ಟೇಕ್ ಆಲ್ಮೋಸ್ಟ್ 3 months. ಅಷ್ಟರೊಳಗೆ ಮೇ ಬಿ 1 million ಪೀಪಲ್ ಆದರೂ ಸತ್ತಿರ್ತಾರೆ. ಆ 1 million ಪೀಪಲ್ ಈ ದೇಶಕ್ಕೆ ಬೇಡದಿರೋ ಪೀಪಲ್. ಹಿಂಗೆ ಬಿಡ್ತಾ ಇದ್ರೆ ತುಂಬ ಜನ ಸಾಯ್ತಾನೆ ಇರ್ತಾರೆ. ದಟ್ ಈಸ್ ದ ರೀಸನ್ ಯು ಶುಡ್ ಫೈಂಡ್ ದ ಸೆಟ್ ಆಫ್ ಕ್ಲೂಸ್. ಯು ಆರ್ ದ ಒನ್ ಹೂ ಸ್ಟಾರ್ಟೆಡ್ ಇಟ್, ಯು ಶುಡ್ ಎಂಡ್ ಇಟ್. ನೀನು ಎಷ್ಟು ಬೇಗ ಕಂಡು ಹಿಡಿತೀಯೋ ಅಷ್ಟು ಜನರ ಜೀವನ ಉಳಿಸಿರ್ತೀಯ. ಬಾಯ್ ಸತ್ಯ, ಆ್ಯಂಡ್ ಗುಡ್ ಲಕ್. ಬಾಯ್ ಫಾರ್ ಎವರ್ ಸತ್ಯ. ಬಾಯ್. ದೇಹದಲ್ಲಿ ಬದುಕಿ ಬರಿದಾಗಿದ್ದೇನೆ, ಆಕರ್ಷಿಸೋ ಬಲೆಯಲ್ಲಿಡಿದು ಉಸಿರು ಕಟ್ಟಿಸಿ ಸಾಯಿಸಿದಲ್ಲೇ. ಓ ಅಂತರ್ಜಾಲವೇ, ಓ ಅಂತರ್ಜಾಲವೇ, ನೀನನ್ನ ಆಳ್ತಿರುವೆ. ಓ ಅಂತರ್ಜಾಲವೇ.